ಮದ್ದೂರು ತಾಲೂಕು ಸೋಮನಹಳ್ಳಿ ಗ್ರಾಮದ ಶಿಂಚಾ ಎಡದಂಡೆ ನಾಲೆಗೆ ತಡೆಗೋಡೆ ನಿರ್ಮಿಸಲು ಆಗ್ರಹಿಸಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ರು. ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ನಂತರ ಗ್ರಾಮ ಪಂಚಾಯಿತಿ ಸದಸ್ಯ ಪ್ರೀತಮ್ ಮಾತನಾಡಿ, ಶಿಂಜಾ ಎಡದಂಡಿಯ ನಾಲೆ ಹೆಮ್ಮನಹಳ್ಳಿಯಿಂದ ಸೋಮನಹಳ್ಳಿ ಕೆರೆಗೆ ಸಂಪರ್ಕ ಕಲ್ಪಿಸುವ ಕಾಲುವೆಯಾಗಿದ್ದು ಭೂಮಿ ಮಟ್ಟದಿಂದ ಸುಮಾರು 40 ಅಡಿ ಆಳವಾಗಿದೆ. ಬಿಎಂ ರಸ್ತೆಯಿಂದ ಮಲ್ಲಯ್ಯ ನಗರಕ್ಕೆ ಕಾಲುವೆ ಪಕ್ಕದಲ್ಲಿ ಹಾದು ಹೋಗಿರುವ ಕಾಲುವೆಗೆ ಯಾವುದೇ ತಡೆಗೋಡೆ ಇಲ್ಲದಿರುವುದರಿಂದ ಅಪಾಯಕ್ಕೆ ಆಹ್ವಾನ ನೀಡಿದೆ. ಈ ಕೂಡಲೇ ತಡೆಗೋಡೆ ನಿರ್ಮಾಣ ಮಾಡಿ ಅಪಾಯ ತಪ್ಪಿಸಬೇಕು ಎಂದು ಆಗ್ರಹಿಸಿದರು. ಈಗ ನಮ್ಮ ಕಡೆಯಿಂದ ಏನ್ ರಿಕ್ವೆಸ್ಟ್ ಕೊಡ್ತೀರಾ ಅದನ್ನ ಪಂಚಾಯತಿ ಮಟ್ಟದಲ್ಲಿ ನನ್ನ ಅಧಿಕಾರ ಇರೋದು ಪಂಚಾಯತಿ, ಅದಕ್ಕಿಂತ ಮೇಲ್ಪಟ್ಟು ನಮ್ದು ಅಧಿಕಾರ ಇಲ್ಲ. ಪಂಚಾಯತಿ ಬೇರೆ ಗ್ರಾಮಗಳು ಆಗಿರುವಷ್ಟು ಕೆಲಸ ಆದ್ರೂ ಸಾಕು. ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ನಮ್ಮೂರಲ್ಲಿ ಇಟ್ಕೊಂಡು ಬೇರೆ ಗ್ರಾಮಗಳು ಉದ್ದಾರ ಆಗಿರುವಷ್ಟು ಪರ್ಸೆಂಟ್ ಆಗಿಲ್ಲ ನಮ್ಮೂರಲ್ಲಿ. ಪ್ರತಿಭಟನೆಯಲ್ಲಿ ಮುಖಂಡರಾದ ಮನು, ಮಧು, ಗೋವಿಂದ, ಗುಂಡ, ಪ್ರಸಾದ್, ರಾಜೇಶ್ ಉಪಸ್ಥಿತರಿದ್ರು.